ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇರೋದು. ಕಳೆದ 2-3 ದಿನಗಳಿಂದ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಸೊ ಮಾಹಿತಿಯ ಕೊರತೆಯಿಂದ ಕೆಲವ್ರು ಏನಾಗ್ತದೆ ಅಂತಂದ್ರೆ ದಯವಿಟ್ಟು ಮಾಹಿತಿನ ಸರಿಯಾಗಿ ತಗೊಳ್ಳಿ, ತಗೊಳ್ಳಿಲ್ಲ ಅಂತಂದ್ರೆ ಏನೆಲ್ಲ ಅವಂತರ ಆಗುತ್ತೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ತಿಥಿ ಚಿತ್ರದ ಗಡ್ಡಪ್ಪ ಅಂತಕ್ಕಂತ ಒಂದು ಪಾತ್ರ ಬಹಳ ಯಶಸ್ವಿಯಾಗಿತ್ತು. ತಿಥಿ ಗಡ್ಡಪ್ಪ ಇಲ್ಲ, ಅವ್ರು ಸತ್ತೋಗಿದ್ದಾರೆ, ರಿಫ್ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿ 2-3 ದಿನದಿಂದ ಸುದ್ದಿ ಓಡಾಡ್ತಾ ಇತ್ತು. ಆ ಸುದ್ದಿ ಸುಳ್ಳು, ಯಾವುದೇ ಕಾರಣಕ್ಕೂ ನಂಬೇಡಿ. ಯಾಕಂದರೆ ಈಗ ನಾನು ಅವರ ಊರಲ್ಲೇ ಇದ್ದೀನಿ. ನಾನೀಗ ನಮ್ಮ ಜೊತೆ ಗಡ್ಡಪ್ಪ ಅವರು ಇಲ್ಲೇ ಇದ್ದಾರೆ. ಹಾಯ್ ಇದ್ದೀನಿ, ಗಡ್ಡಪ್ಪ ಅವರಿದ್ದಾರೆ. ಜೊತೆಗೆ ಅದೇ ಚಿತ್ರದಲ್ಲಿ ಆಸ್ತಿ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದಂತ ನಮ್ಮ ತಮ್ಮಣ್ಣಗೌಡರು ಜೊತೆಯಲ್ಲಿದ್ದಾರೆ. ಪಾಪ ಇವತ್ತು ಅವ್ರನ್ನ ಭೇಟಿ ಮಾಡಿಸ್ಬೇಕು, ಸಾಕಷ್ಟು ಜನ ತುಂಬ ಕೇಳ್ತಾ ಇದ್ರು ಸರ್ ಈ ಥರ ಹಿಂಗೆ ಆಗೋಗಿದೆಯಲ್ಲ ಹಾಗೆ ಅಂತೇಳಿ. ನಮ್ಮ ಮಂಡ್ಯದಲ್ಲಿ ಕೆಲಸದ ನಿಮಿತ್ತ ಬಂದಿರಬೇಕಾದ್ರೆ ಇವತ್ತು ನಮ್ಮ ಗಡ್ಡಪ್ಪ ಅವರು ಸಿಕ್ಕಿದ್ರು. ಇವ್ರಿಗೇನೂ ಆಗಿಲ್ಲ. ನಾನೆಲ್ಲ ಚಿತ್ರರಂಗದ ಹಿರಿಯರಿಗೆ ಕೇಳ್ಕೊಳ್ತೀನಿ, ನಾನು ಆ ಚಿತ್ರ ಅಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಬಂತು ಅಂತ ಸಾಕಷ್ಟು ಜನ ಹೇಳೋದು ನೋಡಿದ್ದೀನಿ. ಇಂಥ ಬಡ ಕಲಾವಿದರಿಗೆ ಕೋಟಿಗಳ ಲೆಕ್ಕದಲ್ಲಿ ಸಹಾಯ ಮಾಡೋದು ಬೇಡ, ಲಕ್ಷಗಳ ಲೆಕ್ಕದಲ್ಲಿ ಸಹಾಯ ಮಾಡೋದು ಬೇಡ, ಸಾವಿರ ಲೆಕ್ಕದಲ್ಲಾದರೂ ಸಹಾಯ ಮಾಡಿ ದಯವಿಟ್ಟು ಅವರ ಬೆಂಬಲಕ್ಕೆ ನಿಲ್ಲಿ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ. ಇವ್ರದ್ದು ಅಕೌಂಟ್ ನಂಬರ್ ನಾನು ಮೇಲೆ ಹಾಕ್ತೀನಿ, ನಾನು ಅಕೌಂಟ್ ನಂಬರ್ಗೆ ಬೆಂಬಲ ಕೊಡಿ ದಯವಿಟ್ಟು. ಈ ಥರ ಕಲಾವಿದರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ದೇಶಾದ್ಯಂತ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದಂಥ ತಿಥಿ ಚಿತ್ರದ ಗಡ್ಡಪ್ಪ ಅವರು ಆರಾಮಾಗಿದ್ದಾರೆ, ಏನೂ ಆಗಿಲ್ಲ ನೋಡಿ. ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ, ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಅವರಿಗೆ. ಇನ್ನೊಂದು ತಿಂಗಳಲ್ಲಿ ಅವರು ಹೋಗಿ ಚಿಕಿತ್ಸೆ ತಗೊಂಡಿದ್ದಾರೆ ವೈದ್ಯರ ಹತ್ರ. ಇನ್ನೊಂದು ತಿಂಗಳಲ್ಲಿ ಸರಿಯಾಗುತ್ತೆ ಸರ್, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಬೆಂಬಲ ಕೊಡೋರಿದ್ರೆ, ಸಹಾಯ ಮಾಡೋರಿದ್ರೆ ದಯವಿಟ್ಟು ಅವ್ರ ಬೆಂಬಲಕ್ಕೆ ನಿಲ್ಲಿ. ಒಂದ್ಸತಿ ಎದ್ದು ನಿಂತ್ಕೊಳ್ಳಿ ಗಡಪ್ಪ, ಎದ್ದು ನಿಂತ್ಕೊಳ್ಳಿ, ತೋರಿಸಿ ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದ್ದೀರಾ ಅಂತ ಹೇಳಿ. ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ ನೋಡಿ. ತಮ್ಮಣ್ಣ ಏನಾರು ಹೇಳ್ತೀರಾ? ಏನಿಲ್ಲ, ಮೊನ್ನೆ ನೆನ್ನೆಯಿಂದ ಭಾರಿ ಹಿಂಗೆ ಗಡಪ್ಪ ತಿರೋದಂತೆ ಏನು ತಿರೋದಂತೆ ಮೊನ್ನೆ ತಾನೇ ಮಾತಾಡ್ಸ್ಕೊಂಡು ಬಂದೀವಿ ಅಂತೆಲ್ಲ ಹೇಳಿ ಹೇಳಿ ಸಾಕಾಗೋಯ್ತು. ಏ ಬೆಳಿಗ್ಗೆ ಪೇಪರೇ ಬಂದ್ಬಿಡ್ತು, ಪೇಪರ್ ಬಂದ್ಮೇಲೆ ನಾವು ನಿಜ ಅಂತ ಆಮೇಲೆ ನಾನು ಇಲ್ಲ ತಮ್ಮಣ್ಣ ಇದು ಮಾಡಿದೆ ಆಗ ಎಲ್ಲ ತಗೋ. ಏನಿಲ್ಲ, ನಾನು ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ, ತಮ್ಮಣ್ಣ ಯಾರಿಗಾರ ಯೋಗ್ಯ ಬೇಕಾರಪ್ಪ ನೀನು ಹೇಳ್ಬೇಡ. ಇಲ್ಲ ತಗೋ ಫೋನು ಮಾಡಿ ಮಾಡಿ ಎಲ್ಲ ತಮ್ಮಣ್ಣ ಹೆಂಗಪ್ಪ ಯಾರು ಸುತ್ತಿದ್ರು ಏನಾಯ್ತು? ಓ ಜನಗಡಗನಪ್ಪ, ದಯವಿಟ್ಟು ಜನಗಡಗನ ಯಾರು ಇಂಥ ಸುದ್ದಿ ಹಬ್ಬಿಸ್ಬೇಡಿ ಅಂತ ನಾನು ಎಲ್ಲ ಹೇಳ್ಕೊಂಡು. ಪಾಪ ಅವ್ರಿಗೂ ಗಂಟ್ಲು ನೋವು ಆಗಿದೆ. ಗಡ್ಡಪ್ಪ ಚೆನ್ನಾಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ಏನು ತಲೆ ಕೆಡಿಸ್ಕೊಳ್ತಾರ. ತಿಥಿ 1 ನೋಡಿದ್ರಲ್ಲ, ತಿಥಿ 2 ಮಾಡಲಿ, ತಿಥಿ 3 ಮಾಡಲಿ, ಇನ್ನೂ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆ ಲಕ್ಷ್ಮಿ ಸಿಂಗ್ ಅವರು ಮುಂದೆ 3 ದಿನ ಬರೋದು ತಮ್ಮಣ್ಣ. ಗಡ್ಡಪ್ಪರಿಗೆ ಎಂಥ ಇದಂಗಾಗೋಯ್ತು, ನನಗೆ ಬಲು ಬೇಜಾರಾಯ್ತು. ಯಾರೋ ಸ್ನೇಹಿತರು ಫೋನ್ ಮಾಡಿಬಿಟ್ಟು ಅಂದರು, ಮೇಡಮ್ ಅವ್ರು ಇಲ್ಲೇ ಯಾರೋ ಚೆನ್ನಾಗವ್ರೆ ಅವರು, ನೀವು ನಿಧಾನದಲ್ಲಿ ಏನೋ ಹೋಗಿದ್ರು ಕೆಲಸ ಮುಗಿಸ್ಕೊಂಡು ನಿಧಾನದಲ್ಲಿ ಬನ್ನಿ ಅಂತ ಅವ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಓಕೆ, ಧನ್ಯವಾದಗಳು ಸ್ನೇಹಿತರ. ಈಗ ನೀವು ನೋಡ್ತಾ ಇದ್ದಾರೆ ಗಡಪ್ಪ ಅವ್ರು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ದಯವಿಟ್ಟು ಸಾಧ್ಯವಾದರೆ ಅವ್ರಿಗೆ ಬೆಂಬಲ ಕೊಡಿ, ಸಹಾಯ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕನ್ನಡ ಬಾಳಲಿ, ಕನ್ನಡ ಬೆಳಗಲಿ, ಕರ್ನಾಟಕ ಮೆರೆಯಲಿ. ಧನ್ಯವಾದ. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗಿ ಗಡಪ್ಪವ್ರೆ, ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಆರಾಮಾಗಿ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಏನೂ ಬಂದಾಗಿಲ್ಲ. ನಾನು ತಮ್ಮಣ್ಣವ್ರ ಜೊತೆ ಇದ್ದೀನಿ, ಗಡಪ್ಪವ್ರು ಅಲ್ಲೋಯ್ತಾ ಇದ್ದಾರೆ. ಧನ್ಯವಾದ, ಶುಭ ದಿನ.